ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತವೆ ಅಂತ ಬಿಗ್ ಬಾಸ್ ನ್ಯೂಸೇ ಬಿಗ್ ಬಾಸ್. ಹಾಯ್, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನು ಗುರು ಇವತ್ತಿನ ಟಾಪಿಕ್ಕು? ಏನು ಸಂಗೀತ ಮತ್ತು ವಿನಯ್ಗೌಡ ಸಂಗೀತ ಮನಸ್ತಾಪಕ್ಕೆ ನಮ್ರತೆಯನ್ನು ಬೆಂಕಿ ಹಾಕಿದ್ರಂತಲ್ಲ, ಏನು ಗುರು? ಸಂಗೀತ ಶೃಂಗೇರಿ ಹಾಗೂ ವಿನಯ್ಗೌಡ ಮಧ್ಯೆ ಮನಸ್ತಾಪ ಇದೆ. ವಿನಯ್ಗೌಡ ಅವರ ಧ್ವನಿ ನನಗೆ ಎದುರಿಸುತ್ತಿದೆ ಅಂತ ಪದೇ ಪದೇ ಸಂಗೀತ ಹೇಳಿದ್ದಾರೆ. ಈ ಮಾತು ಮನೆಯಲ್ಲಿ ಇನ್ನಷ್ಟು ಮನಸ್ತಾಪಕ್ಕೆ ಕಾರಣವಾಗಿದೆ. ವಿನಯ್ಗೌಡ ಪರ ನಮ್ರತಾ ಗೌಡ ಅವರು ಮಾತನಾಡಿದ್ದಾರೆ. ಕಾರ್ತಿಕ್ ಮಹೇಶ್ ಸಂಗೀತ ವಿರೋಧ ಕಟ್ಟಿಕೊಂಡರು. ಇದೆಲ್ಲ ಬೇಕಿತ್ತ ಟಾಕ್ ಸಲುವಾಗಿ ಇಷ್ಟೊಂದೆಲ್ಲ ಕೂಗಾಡುವ ಅಗತ್ಯನೇ ಇರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲಿ ಎಲ್ಲರೂ ಚೆನ್ನಾಗಿರುತ್ತಾರೆ, ಆಮೇಲೆ ಆಮೇಲೆ ಒಬ್ಬೊಬ್ಬರೇ ಅವರ ಆಟ ಶುರು ಮಾಡುತ್ತಾರೆ. ಆಗ ಎಲ್ಲ ಅವತಾರಗಳು ಒಂದೊಂದಾಗಿ ಹೊರಬರಲು ಶುರುವಾಗುತ್ತದೆ. ನಿಜ, ಈ ಬಿಗ್ ಬಾಸ್ ಅಂದ್ರೇ ಆ ಥರ ಅಲ್ವಾ? ಬಿಗ್ ಬಾಸ್ ಕನ್ನಡ ಸೀಸನ್ 10 ಮನೆ ಆಟ ಶುರುವಾಗಿ ಇನ್ನು ಎರಡು ವಾರಗಳು ಸಹ ಕಂಪ್ಲೀಟ್ ಆಗಿಲ್ಲ, ಆಗಲೇ ಜಗಳ ಶುರು. ಟಾಸ್ಕ್ ವಿಚಾರಕ್ಕೆ ಜಗಳ ಆಗೋದು ಕಾಮನ್. ಇನ್ನು ನೇರವಾಗಿ ನಾಮಿನೇಷನ್ ಮಾಡೋದಕ್ಕೆ, ನಾಮಿನೇಷನ್ ಮಾಡಲು ನೀಡುವ ಕಾರಣಕ್ಕೆ ಕೂಡ ಇಲ್ಲಿ ಜಗಳ ನಡೆಯುತ್ತವೆ. ರಿವೆಂಜ್ ತಗೊಳ್ಳುತ್ತಿದ್ದ ಸಂಗೀತ ಶೃಂಗೇರಿ ವಿನಯ್ಗೌಡ ಅವರಿಗೆ ಆಗೋದಿಲ್ಲ. ನಾಮಿನೇಷನ್ ವೇಳೆ ವಿನಯ್ಗೌಡ ಅವರು ಮಾತನಾಡಿದ್ದು ಕೇಳಿ ಸಂಗೀತ ಅವರು ನನಗೆ ಹೆದರಿಕೆ ಆಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಸಂಗೀತಂಗೆ ಸಗಣಿ ಸ್ಥಾನ. ಈಗ ಪದೇ ಪದೇ ವಿನಯ್ ಅವರಿಗೆ ಸಂಗೀತ ನಿಮ್ಮ ನೋಡಿ ಭಯ ನನಗೆ ಆಗ್ತಿದೆ ಅಂತ ಹೇಳುತ್ತಿದ್ದಾರೆ. ಅದೇ ಮಾತು ಈಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಜಗಳಕ್ಕೆ ಕಾರಣವಾಗಿದೆ. ವಿನಯ್ಗೌಡ ಹಾಗೂ ಸಂಗೀತ ಬೇರೆ ಬೇರೆ ಟೀಮ್ನಲ್ಲಿ ಆಟವಾಡುತ್ತಿದ್ದು ಟಾಸ್ಕ್ ಸೋತ ಕಾರಣಕ್ಕೆ ಒಬ್ಬರು ಶಿಕ್ಷೆ ಅನುಭವಿಸಬೇಕಿತ್ತು. ಹಾಗಾಗಿ ವಿನಯ್ ಅವರ ಸಂಗೀತಾಗಿ ಶಿಕ್ಷೆ ಸಿಗಬೇಕು ಅಂತ ಹೇಳಿದರು. ಇದರಿಂದ ಸಂಗೀತ ಅವರು ಸಗಣಿ ಸ್ನಾನ ಮಾಡಬೇಕಾಗಿದೆ. ಈ ಟಾಸ್ಕ್ ಅಲ್ವಾ, ಬೆಂಕಿಗೆ ತುಪ್ಪ ಸುರಿದ್ರೆ ನಮ್ರತಾ ಗೌಡ. ಸಂಗೀತ ಸಗಣಿ ಸ್ನಾನ ಮಾಡಿದ್ದರೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಚರ್ಚೆ ನಡೆಯಿತು. ಆನಂತರ ಆಟದ ಬಗ್ಗೆ ಎರಡು ಟೀಮ್ ಒಂದಷ್ಟು ಚರ್ಚೆ ಮಾಡಿತ್ತು. ಇದರಿಂದ ಸಂಗೀತ ವಿನಯ್ಗೌಡ ಒಂದಷ್ಟು ಮಾತಿನ ಚಕಮಕಿ ನಡೆಯಿತು. ಆಮೇಲೆ ಪ್ರತಾಪ್ ಅವರು ಆಟದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಅದನ್ನು ಕೇಳಿ ರಕ್ಷಕ್ ಅವರು ಒಂದಷ್ಟು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಇದರಿಂದ ಕಾರ್ತಿಕ್ ಮಹೇಶ್ ಅವರು ಸೆಟ್ಟಾಗಿ ಸುಮ್ಮನಿರು ಅಂತ ಕೂಗಾಡಿದ್ದರು. ಅದನ್ನು ನೋಡಿ ನಮ್ರತಾ ಗೌಡ ಅವರು ನನಗೆ ಕಾರ್ತಿಕ್ ಮಹೇಶ್ ಅವರು ಮಾತನಾಡಿರುವುದು ಹೆದರಿಕೆ ಆಗುವಂತಿದೆ ಅಂತ ಹೇಳಿದ್ದರು. ಹೀಗೆ ವಿನಯ್ಗೌಡ ಸಂಗೀತ ಶೃಂಗೇರಿ ಮಾತನಾಡುವಾಗ ಅದರ ಮಧ್ಯೆ ನಮ್ರತಾ ಗೌಡ ಎಂಟ್ರಿ ಕೊಟ್ಟರು. ವಿನಯ್ಗೌಡ ಧ್ವನಿ ಕೆಳಗಿದ್ರೆ ನನಗೆ ಭಯ ಆಗುತ್ತೆ ಅಂತ ಸಂಗೀತ ಶೃಂಗೇರಿ ಹೇಳಿದರು. ಈಗ ಕಾರ್ತಿಕ್ ಮಹೇಶ್ ಅವರು ರಕ್ಷಕ್ ಮೇಲೆ ಕೂಗಾಡಿದ್ದು ನೋಡಿ ನನಗೆ ಭಯ ಆಯಿತು ಅಂತ ನಮ್ರತಾ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಂಗೀತ ನಮ್ರತಾ ಜಗಳ ಆಡಿದ್ದರು. ಈ ಜಗಳ ಬೇಕಿತ್ತ, ಇದರ ಅವಶ್ಯಕತೆ ಇತ್ತೇ ಎಂಬ ಪ್ರಶ್ನೆ ಎಂದಿದೆ. ಒಂದು ಟಾಸ್ಕ್ ವಿಚಾರಕ್ಕಾಗಿ ಸ್ಪರ್ಧಿಗಳು ಶಾಂತ ರೀತಿಯಿಂದ ಮಾತನಾಡಬಹುದಿತ್ತು, ಆದರೆ ಸುಖ ಸುಮ್ಮನೆ ವಿನಯ್ ಧ್ವನಿ ನನಗೆ ಎದುರಿಸುವಂತಿದೆ ಅಂತ ಸಂಗೀತ ಹೇಳಿದ್ದು, ಕಾರ್ತಿಕ್ ಮಾತು ನನಗೆ ಎದುರಿಸುತ್ತಿದೆ ಅಂತ ನಮ್ರತಾ ಗೌಡ ಹೇಳಿದ್ದು ತಪ್ಪು. ಇನ್ನು ರಕ್ಷಕ್ ಯಾಕುಗೊಡಿದ್ರು? ಸಂಗೀತ ಅವರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ಕಾರ್ತಿಕ್ ಹಾಗೂ ವಿನಯ್ ಮಧ್ಯೆ ಸಣ್ಣ ಮನಸ್ತಾಪ ಇದೆ. ವಿನಯ್ಗೌಡ ಅವರ ಪರ ಬ್ಯಾಟಿಂಗ್ ಮಾಡಿದ್ದಕ್ಕೆ ಸಂಗೀತ ನಮ್ರತಾ ಮಧ್ಯೆ ಮನಸ್ತಾಪ ಹುಟ್ಟಿಕೊಂಡಿದೆ. ಒಟ್ಟಿನಲ್ಲಿ ಇಲ್ಲಿ ಒಬ್ಬರು ಇನ್ನೊಬ್ಬರು ಬೆಂಬಲ ನೀಡುತ್ತಿದ್ದಾರೆ. ಇನ್ನಷ್ಟು ಜನರ ಮಧ್ಯೆ ಜಗಳ ನಡೆಯುತ್ತಿದೆ. ಪ್ರತಾಪ್ ಮಾತನ್ನು ರಕ್ಷಕ್ ಅವರು ವಿರೋಧಿಸಿದ್ದರು. ಒಬ್ಬರು ಮಾತನಾಡುವಾಗ ರಕ್ಷಕ್ ಅವರು ಮಧ್ಯಪ್ರವೇಶ ಮಾಡಿ ಉರಿಯುತ್ತಿರುವ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿಯುವ ಹಾಗೆ ಮಾತನಾಡಿದ್ದಂತೂ ಸತ್ಯ. ಇಷ್ಟೆಲ್ಲ ಜಗಳ ಆಗಿರೋದು ಯಾಕೆ ಗೊತ್ತಾ? ಸಂಗೀತಂಗೂ ವಿನಯ್ಗೂ ಇರುವ ಸಮಸ್ಯೆ ಬಗೆಹರಿಸಬೇಕು. ಇದು ಪರಿಹಾರ ಆದರೆ ಮಾತ್ರ ಬೇರೆ ಸಮಸ್ಯೆಗಳು ಪರಿಹಾರ ಆಗುತ್ತವೆ. ಇದರಲ್ಲಿ ಕೆಲವರು ಎಂಟ್ರಿ ಕೊಟ್ಟು ಇನ್ನಷ್ಟು ಸಮಸ್ಯೆ ಹೆಚ್ಚಾಗುವಂತೆ ಮಾಡಬಾರದು. ಒಟ್ಟಿನಲ್ಲಿ ಬಿಗ್ ಬಾಸ್ ದೊಡ್ಡ ಮನೆಯಲ್ಲಿ ಅನಗತ್ಯ ಚರ್ಚೆ ನಡೆಯುತ್ತಿದ್ದು ಸತ್ಯ. ಜಗಳ ಆಡಿದ್ದಕ್ಕೆ ಹೈಲೈಟ್ ಆಗ್ತೀನಿ, ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ದಿನ ಇರ್ತೀನಿ ಅಂತ ಕೆಲವರು ಅಂದುಕೊಂಡಿರ್ಬೋದು, ಏನು ಗೊತ್ತಿಲ್ಲ. ಇಷ್ಟೆಲ್ಲ ಜಗಳ ಆದಮೇಲೆ ವಿನಯ್ಗೌಡ ಅವರು ಎದ್ದು ಪಕ್ಕ ಎಂಟರ್ಟೈನಿಂಗ್ ಎಪಿಸೋಡ್ ಆಗಿರುತ್ತದೆ, ಮನೆಗೆ ಹೋದ್ಮೇಲೆ ಟಿ ವಿ ನೋಡಿ ಅಂತ ಹೇಳಿದ್ದಾರೆ. ಜಗಳ ಆಡೋದು ಎಂಟರ್ಟೈನ್ಮೆಂಟ್ ಎನ್ನುವುದು ಇಲ್ಲಿರುವ ಪ್ರಶ್ನೆ. ಬಿಗ್ ಬಾಸ್ ಅಂದ್ರೇ ಜಗಳ ಅಂತ ಎಲ್ಲರಿಗೂ ಗೊತ್ತು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಬೇಕಾದರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.